ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಆಧಾರ್ ಸರ್ವಿಸ್ ಸೆಂಟರ್ ಅನ್ನು ಓಪನ್ ಮಾಡೋದು ಹೇಗೆ ಅಂದ್ರೆ, ಆಧಾರ್ ಸರ್ವಿಸ್ ಸೆಂಟರ್ ಅನ್ನು ಓಪನ್ ಮಾಡಬೇಕಾದ್ರೆ ಅದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಹಾಗಾದ್ರೆ ಈ ಒಂದು ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡೋದು, ಮತ್ತೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ, ಇದರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ಯಾವ ರೀತಿ ಇರುತ್ತೆ, ಮತ್ತೆ ಆಧಾರ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದಾಗ ಇದರಲ್ಲಿ ಯಾವ ಯಾವ ರೀತಿಯ ಸರ್ವಿಸ್ ಗಳನ್ನು ನೀವು ನೋಡು, ಯಾವ ಯಾವ ರೀತಿ ಸರ್ವಿಸ್ ಗಳನ್ನು ನೀವು ಕೊಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಗೂಗಲ್ ಕ್ರೋಮ್ ಅಥವಾ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನೀವೇನು ಮಾಡಬೇಕು, ಕಾರ್ವಿ ಅಂತ ಹಾಕಿ ಮ್ಯಾನೇಜ್ಮೆಂಟ್ ಅಂತ ಹಾಕ್ಬೇಕು. ಕಾರ್ವಿ ಮ್ಯಾನೇಜ್ಮೆಂಟ್ ಅಂತ ಹಾಕಿ, ಇಲ್ಲಿ ನೋಡ್ತಿರ್ಬೋದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಇದರ ಲಿಂಕನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು ಅಥವಾ ನೀವು ಗೂಗಲ್ ಅಥವಾ ಗೂಗಲ್ ಕ್ರೋಮ್ನಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡ್ಬೋದು. ಈಗ ಕಾರ್ವಿ ಡಾಟ್ ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ದೀನಿ, ಜಸ್ಟ್ ಇದನ್ನು ಎಂಟರ್ ಮಾಡಬೇಕು ಅಂದರೆ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ಸರ್ವಿಸ್ ಲಿಮಿಟೆಡ್ ಅಂತ ಬಂದಿದೆ ಮೊದಲ ಆಪ್ಷನ್ನು, ಜಸ್ಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ಕಾರ್ವಿ ಮ್ಯಾನೇಜ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ನೀವು ಯಾವ ರೀತಿ ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡೋದಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ, ಇದರಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ಗಳನ್ನು ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಮೊದಲು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲಿಗೆ ಅವರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಈ ಒಂದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ನವರು ಯಾವ್ಯಾವ ರೀತಿಯ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ, ಒಂದು ಗೌರ್ಮೆಂಟ್ ಸರ್ವಿಸು, ಮತ್ತು ಎರಡು BFSI, ಮತ್ತು TNI ಫೆಸಿಲೇಷನ್ ಸೆಂಟರ್ಸ್ ಅಂತ ಮೂರು ರೀತಿಯ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಗೌರ್ಮೆಂಟ್ ಆಧಾರ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಬೇಕಂದ್ರೆ, ಅಂದರೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಆಧಾರ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಬೇಕಾದ್ರೆ, ಇಲ್ಲಿ ಸಿಂಪಲ್ಲಾಗಿ ಗೌರ್ಮೆಂಟ್ ಅಂತ ಇದೆಯಲ್ಲ, ಮೊದಲನೇ ಆಪ್ಷನ್ ಗೌರ್ಮೆಂಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ಒಂದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ನವರು ಏನಿದ್ದಾರೆ, ಈ ಒಂದು ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಇಲ್ಲಿ ಹಲವಾರು ರೀತಿಯ ಸರ್ವಿಸ್ಗಳನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇದು ಐಡೆಂಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ, ಇನ್ನು ಕೆಳಗಡೆ ಬಂದರೆ ನಿಮಗೆ ಸಿಸ್ಟಮ್ ಇಂಟಿಗ್ರೇಷನ್ ಅಂತ, ಇನ್ನು ಕೆಳಗಡೆ ಬಂದರೆ ಡಿಜಿಟಲೈಸೇಷನ್ ಸರ್ವಿಸ್ ಅಂತ, ಮತ್ತು ಕೆಳಗಡೆ ಬಂದರೆ ಬೇರೆ ಬೇರೆ ರೀತಿಯ ಸರ್ವಿಸ್ಗಳನ್ನು ನಾವು ನೋಡ್ಬೋದು. ಸರ್ವೆ ಮಾಡುವಂಥ ಸರ್ವಿಸ್ಗಳು, ಮತ್ತು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಸರ್ವಿಸ್ಗಳು, ಬೇರೆ ರೀತಿಯ ಸರ್ವಿಸ್ಗಳು, ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸರ್ವಿಸ್ಗಳನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಮೊದಲನೇದು ಐಡೆಂಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಏನಿದೆಯಲ್ಲ, ಇದರಲ್ಲಿ ನಮಗೆ ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿ ಅಥವಾ ಸರ್ವಿಸ್ಗಳನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ನಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ಗಳನ್ನು ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ಇಲ್ಲಿ ನೀವು ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದರೆ ಯಾವ್ಯಾವ ರೀತಿಯ ಸರ್ವಿಸ್ಗಳನ್ನು ನೀವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲನ್ನು ನಾವು ನೋಡೋಣ. ಮೊದಲದು ಇಲ್ಲಿ ನೋಡ್ತಿರ್ಬೋದು ಆಧಾರ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟೇಷನ್ ಸರ್ವಿಸಸ್ ಅಂತ ಮೊದಲನೇದು, ಎರಡನೇದು ಆಧಾರ್ ಇದು ಪರ್ಮನೆಂಟ್ ಎನ್ರೋಲ್ಮೆಂಟ್ ಸರ್ವಿಸಸ್ ಅಂತ, ಮತ್ತು ಆಧಾರ್ ಬ್ಯಾಕ್ ಆಫೀಸ್ ಸರ್ವಿಸಸ್ ಫಾರ್ ಡಾಟಾ ವ್ಯಾಲಿಡೇಷನ್ ಆ್ಯಂಡ್ ಅಪ್ಡೇಷನ್ ಅಂತ, ಮತ್ತು ಇಲ್ಲಿ ನೋಡ್ತಿರ್ಬೋದು ಆಧಾರ್ ಅಥೆಂಟಿಕೇಷನ್ ಆ್ಯಂಡ್ EKYC ಸರ್ವಿಸಸ್, ಮತ್ತು ಆಧಾರ್ ಸೇಡಿಂಗ್ ಅಂತ, ಆಧಾರ್ ಎನ್ಬಲಡ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸರ್ವಿಸಸ್ ಅಂತ, ಮತ್ತು ಆಧಾರ್ ಸೇವಾ ಕೇಂದ್ರ, ಆಧಾರ್ ಸೇವಾ ಕೇಂದ್ರ ಕೂಡ ನೀವು ತೆಗಿಬೋದು, ಮತ್ತು KRA ಸರ್ವಿಸಸ್ ಅಂತ, CKYC ಸರ್ವಿಸಸ್ ಅಂತ, ಈ ರೀತಿಯ ಬೇರೆ ಬೇರೆ ರೀತಿಯ ಆಧಾರ್ ಕಾರ್ಡ್ ಸರ್ವಿಸ್ಗಳನ್ನು ನೀವು ಈ ಒಂದು ಸರ್ವಿಸ್ ಸೆಂಟ್ರಲ್ಲಿ ಕೊಡ್ಬೋದು. ಅಂದರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅವುಗಳನ್ನು ನೀವು ಆ ಒಂದು ಸರ್ವಿಸನ್ನು ಕೊಡೋದಕ್ಕೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು ನಿಮಗೆ ಬೇಕಾದಂಥವನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ, ಯಾವ ಸರ್ವಿಸ್ ಬೇಕು ಅನ್ನೋದನ್ನು ಒಂದು ಪೇಪರ್ನಲ್ಲಿ ನೀವು ಬರೆದಿಟ್ಕೊಳ್ಳಿ. ಫ್ರೆಂಡ್ಸ್, ನಂತರ ನೀವು ಆನ್ಲೈನ್ ಮುಖಾಂತರ ಆಧಾರ್ ಸರ್ವಿಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ.
ಅಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಮೊದಲೇ ಆಪ್ಷನ್ನು ಇಲ್ಲಿ ಲಾಸ್ಟ್ಗೆ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇದೆ ರೈಟ್ ಸೈಡಿಗೆ ಈ ಒಂದು ಕಾಂಟ್ಯಾಕ್ಟ್ ಅಸ್ ಮೇಲೆ ನೀವೇನು ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ನಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಏನಿದೆ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿಂದ ಆಧಾರ್ ಸರ್ವಿಸ್ ಸೆಂಟರ್ ನ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ ನ ನೀವು ಹಾಕಬೇಕು ಅಂದ್ರೆ ಇಲ್ಲಿ ಮೊದಲಿಗೆ ಏನೇನು ತುಂಬಬೇಕು ಅನ್ನೋದನ್ನ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನೋಡ್ತಿರಬಹುದು ನಿಮ್ಮ ಹೆಸರನ್ನ ಹಾಕಬೇಕು ನಂತರ ನಿಮ್ಮ ಇಮೇಲ್ ಐಡಿ ಹಾಕಬೇಕು ಮತ್ತೆ ಮೊಬೈಲ್ ನಂಬರ್ ನ ಹಾಕಬೇಕು ಮತ್ತೆ ಇಲ್ಲಿ ನಿಮಗೆ ಆಧಾರ್ ಸರ್ವಿಸ್ ಸೆಂಟರ್ ಅಂತ ನೀವು ಓಪನ್ ಮಾಡೋದಕ್ಕೆ ಹಾಕಬೇಕು ಆಧಾರ್ ಸರ್ವಿಸ್ ಸೆಂಟರ್ ಅಂತ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ KDMSL ಅಂತ ಒಂದು ಆಪ್ಷನ್ ಇದೆ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ಇಲ್ಲಿ ನಿಮಗೆ ಗವರ್ನಮೆಂಟ್ ಅಂತ ಸೆಲೆಕ್ಟ್ ಸರ್ವಿಸ್ ಅಂತ ಅಂತ ಬರುತ್ತಲ್ಲ ಇದರಲ್ಲಿ ಗವರ್ನಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಿರಬಹುದು ನಿಮಗೆ ಈ ಒಂದು ಸೆಲೆಕ್ಟ್ ಪರ್ಪೋಸ್ ಅಂತ ಕೇಳುತ್ತೆ ಅದರಲ್ಲಿ ರಿಕ್ವೆಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ಒಂದು ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಮೆಸೇಜ್ ಮಾಡಬೇಕು ಅಂದ್ರೆ ಇದರಲ್ಲಿ ನೀವು ಏನಂತ ಟೈಪ್ ಮಾಡಬೇಕಪ್ಪ ಅಂತಂದ್ರೆ ಜಸ್ಟ್ ನಿಮಗೆ ಯಾವುದರ ಸಲುವಾಗಿ ಇದನ್ನ ನೀವು ಅಪ್ಲೈ ಮಾಡ್ತಿದ್ರಾ ಅಂದ್ರೆ ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ ನ ಓಪನ್ ಮಾಡೋದಕ್ಕೆ ನೀವು ಅಪ್ಲೈ ಮಾಡ್ತಿದ್ರಾ ಅಂದ್ರೆ ರಿಕ್ವೆಸ್ಟ್ ಫಾರ್ ಆಧಾರ್ ಸರ್ವಿಸ್ ಸೆಂಟರ್ ಓಪನ್ ಅಂತ ನೀವು ಹಾಕಿ ನಂತರ ಇಲ್ಲಿ ನಿಮಗೆ ಕೆಳಗಡೆ ಬಂದ್ರೆ ನಿಮಗೆ ಆಧಾರ್ ಸರ್ವಿಸ್ ಸೆಂಟರ್ ನಲ್ಲಿ ಯಾವ ಯಾವ ರೀತಿಯ ಸರ್ವಿಸ್ ಗಳನ್ನು ನೀವು ಕೊಡೋಕೆ ಇಷ್ಟಪಡ್ತಿದ್ರಾ ಆ ಒಂದು ಸರ್ವಿಸ್ ಗಳ ಹೆಸರುಗಳನ್ನು ನೀವು ಇಲ್ಲಿ ಹಾಕಬೇಕು ಅಂದ್ರೆ ನಾನು ಪೇಪರ್ ನಲ್ಲಿ ಬದಿಟ್ಗಳು ಅಂತ ಹೇಳಿದ್ದಲ್ಲ ಆ ಒಂದು ಸರ್ವಿಸ್ ಗಳನ್ನು ನೀವು ಇಲ್ಲಿ ಹಾಕಬೇಕು ಹಾಕಿದ ನಂತರ ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಫೋನ್ ನಂಬರ್ ನ ಹಾಕಬೇಕು ಇಷ್ಟು ಹಾಕಿದ ಮೇಲೆ ನೀವು ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಒಂದು ಕ್ಯಾಪ್ಚರ್ ಕೋಡ್ ಕಂಡು ಬರುತ್ತೆ ಇಲ್ಲಿ ನೋಡ್ತಿರಬಹುದು ಈ ಕ್ಯಾಪ್ಚರ್ ಕೋಡ್ ಅನ್ನು ಕೆಳಗಡೆ ಬಾಕ್ಸ್ ನಲ್ಲಿ ಹಾಕಬೇಕು ಹಾಕಿ ಇಲ್ಲಿ ಏನು ಮಾಡಬೇಕು ಸೆಂಡ್ ಮೆಸೇಜಸ್ ಅಂತ ನೀವು ಕ್ಲಿಕ್ ಮಾಡಬೇಕು ಸೆಂಡ್ ಮೆಸೇಜ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ನವರಿಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಹೋಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಹೋದ ಮೇಲೆ ನಿಮಗೆ ಕಾರ್ವಿ ಡಾಟಾ ಮ್ಯಾನೇಜ್ಮೆಂಟ್ ನವರು ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಅಥವಾ ಮೂರು ದಿನ ಲಾಸ್ಟ್ ಅಂದ್ರೆ ಮೂರು ದಿನಗಳಲ್ಲಿ ನಿಮಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ಫೋನ್ ಮಾಡಬಹುದು ಅಥವಾ ನಿಮಗೆ ಮೇಲ್ಗೆ ಒಂದು ಮೆಸೇಜ್ ಕಳಿಸಬಹುದು ಈ ರೀತಿಯಾಗಿ ನಿಮಗೆ ಒಂದು ಕಾಂಟ್ಯಾಕ್ಟ್ ಅನ್ನು ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ನಿಮಗೆ ಯಾವ ರೀತಿಯ ಸರ್ವಿಸ್ ಅನ್ನು ನೀವು ಸರ್ವಿಸ್ ಸೆಂಟರ್ನ ಓಪನ್ ಮಾಡ್ತಿದ್ರಾ ಆಧಾರ್ ಸರ್ವಿಸ್ ಸೆಂಟರ್ನಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ಗಳು ಬೇಕು ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಏನೇನಿವೆ ಮತ್ತು ಇದಕ್ಕೆ ಏನು ಹಣ ಖರ್ಚಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ನ ಹೇಳ್ತಾರೆ ಇವುಗಳನ್ನು ನೀವು ತಿಳ್ಕೊಂಡು ತದನಂತರ ನಿಮಗೆ ಸರಿ ಅನಿಸ್ತಪ್ಪ ಅಂತಂದರೆ ನೀವು ಆಧಾರ್ ಕಾರ್ಡ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡೋದಕ್ಕೆ ಮುಂದುವರಿಬೋದು ಇಲ್ಲಪ್ಪ ಅಂತಂದರೆ ಬಿಡ್ಬೋದು ನಿಮಗೆ ನಂತರ ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳು ಇತ್ತಪ್ಪ ಕಾಂಟ್ಯಾಕ್ಟ್ ಮಾಡಬೇಕು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲಾಸ್ಟ್ಗೆ ಕಾಂಟ್ಯಾಕ್ಟ್ ಅಸ್ನಲ್ಲಿ ಬಂದರೆ ನಿಮಗೆ ಅಡ್ರೆಸ್ ಕೂಡ ಕಂಡು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಅಡ್ರೆಸ್ ಇದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ಗಳು ಇದ್ದಾವೆ ಫ್ಯಾಕ್ಸ್ ಇದೆ ಇವುಗಳ ಮುಖಾಂತರ ನೀವು ಏನು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ನೀವು ತಿಳ್ಕೊಬೋದು ನಿಮಗೆ ಮತ್ತೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಈ ರೀತಿಯಾಗಿ ಈ ಒಂದು ಕಾರ್ವೇ ಡಾಟಾ ಮ್ಯಾನೇಜ್ಮೆಂಟ್ ಮುಖಾಂತರ ಆಧಾರ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ